ದೇವ್ರ ಹೇಗೋ ಬಾರವಾಳದ ದಾವಡಿನೂ ಹಾಗೇನೆ. ಶೋಕಿ ಮಾಡೋರೆಲ್ಲ ಶೋಕ್ದಾರ ಆಗಲ್ಲ, ಅವನಿಗೆ ರೆಕ್ಕೆ ಬಡಿತದ ಸದ್ದು ಗೊತ್ತಿರಬೇಕು, ಗಾಳಿ ಬೀಸೋ ದಿಕ್ಕು ಗೊತ್ತಿರಬೇಕು, ಸೂರ್ಯನ್ನೇ ನುಂಗೋ ಕಣ್ಣಿರಬೇಕು, ಮುಖ್ಯವಾಗಿ ಹಕ್ಕಿ ನಮಗ್ ಮನಸ್ಸು ಕೊಟ್ಟಿರಬೇಕು. ಆಸ್ಮಾನ್ ಮೇ ನಾ ಸಿರ್ಫ್ ಕಬೂತರ್ ಪರ್ ಶಿಖರಾ ಭೀ ಉಡ್ತಾ ಹೈ. ಇನ್ನು ನಿಲ್ಸಲ್ಲ. ಫ್ರೆಂಡ್ಸ್, ಇದು ಇವತ್ತು ಮಾಡ್ತಾರೋ ಅಕ್ಕಿಗಳ್ದು ವಿಡಿಯೋ ಬಂದ್ಬಿಟ್ಟು ನಾನು ಬರೇ ಜಾಗ್ಗಳ್ದು. ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಜಾಗ್ಗಳಂದ್ರೆ ತುಂಬ ಇಷ್ಟ ಎಲ್ಲರಿಗೂ. ಈಗ ಬಂದ್ಬಿಟ್ಟು ಜಾಕ್ ಹೆಣ್ಪಟ್ಟ ಇದು. ನಮ್ಮ ಫ್ರೆಂಡು ತರುಣ್ ಅಂತ ಇದ್ದಾರೆ, ಅವ್ರು ಬಂದ್ಬಿಟ್ಟು ಹಳೆ ಶೋಕ್ದಾರು ಸೋಬರ್ಸ್ ಅವ್ರ ಮಗ. ಅವ್ರ ಮನೆ ಹೆಣ್ಪಟ್ಟ ಇದು, ಹೆಣ್ಪಟ್ಟ ಕೊಟ್ಟಿದ್ರು ನಮಗೆ. ಒಂದು 4 ಕಲ್ಲಿ 5 ಕಲ್ಲಿ ಇತ್ತು ಅವಾಗ, ರೆಕ್ಕೆ ಹೊಡೆದಿಟ್ಟಿದೆ, ದಸ್ತ ಆದಮೇಲೆ ಜೊತೆ ಮಾಡ್ಕೊಳ್ಳೋಣ ಅಂತ. ತುಂಬ ಒಳ್ಳೆ ಲೈನಲ್ಲಿ ಬಂದಿರೋದು. ಮೇನ್ ಏನಂದರೆ ನನಗಂತೂ ಜಾಕ್ ಅಂದರೆ ತುಂಬ ಫೇವ್ರೇಟು. ಒಂದು 4-5 ಬಣ್ಣ ಇದೆ ನನ್ನ ಫೇವ್ರೇಟ್ ಬಣ್ಣಗಳು. ಬಣ್ಣನೂ ಚೆನ್ನಾಗಿರಬೇಕು, ಅಕ್ಕಿನೂ ಚೆನ್ನಾಗಿರಬೇಕು, ಒಳ್ಳೆ ಜಾತಿಯಲ್ಲಿ ಬಂದಿರಬೇಕು ಅಂದ್ಬಿಟ್ಟು ಅಂಥವ್ ಮಾತ್ರ ಸೆಲೆಕ್ಟ್ ಮಾಡಿ ಇಟ್ಕೊತೀನಿ ನಾನು. ಈ ಜಾಕ್ ಬಂದ್ಬಿಟ್ಟು ಸ್ವಲ್ಪ ಕಾಲಲ್ಲಿ ಬೂಟ್ ಬಂದಿದೆ, ತುಂಬ ಒಳ್ಳೆ ಲೈನಲ್ಲಿ ಬಂದಿರೋ ಜಾಕ್ ಹೆಣ್ಣಿದು. ಇದು ಸೇಲ್ಗಿಲ್ಲ ಇವತ್ತು. ತುಂಬ ಜನ ಕೇಳಿದ್ದಕ್ಕೆ ನಾನು ನಮ್ಮ ಮನೆ ಜಾಗ್ಗಳ್ದು ವೀಡಿಯೋನ ತುಂಬ ಜನ ಕೇಳಿದ್ರು, ಸರ್ ಜಾಗ್ಗಳ್ದು ವೀಡಿಯೋ ಹಾಕಿ ಅಂತ. ಅದಕ್ಕೋಸ್ಕರ ಇವತ್ತು ನಮ್ಮ ಮನೆ ಜಾಗ್ಗಳ್ದು ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿಂದ ಆಗ್ತಾರೋ ವೀಡಿಯೋಲ್ಲಿ ಯಾವ ಅಕ್ಕಿನೂ ಸೇಲ್ಗಿಲ್ಲ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಬೇಡಿ, ಯಾವ ಅಕ್ಕಿನೂ ಸೇಲ್ಗಿಲ್ಲ. ತುಂಬ ಒಳ್ಳೊಳ್ಳೆ ಜಾಗ್ಗಳಿದೆ, ವೀಡಿಯೋಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಇದು ನೋಡ್ಬೋದು ಫ್ರೆಂಡ್ಸ್, ಇದು ಶೇಪ್ ನೋಡಿ, ತುಂಬಾ ಚೆನ್ನಾಗಿದೆ. ಮೀಡಿಯಂ ಸೈಜ್ ಅಕ್ಕಿ ಇದು, ತುಂಬ ಲೆಂತ್ ಇಲ್ಲ. ಈ ಶೇಪ್ ನೋಡಿ, ಒಳ್ಳೆ ಶೇಪಲ್ಲಿದೆ. ತಿರಿಗಳು ತುಂಬ ಚೆನ್ನಾಗಿದೆ, ಪಟ್ಟ ಆದರೆ. ಇವಾಗ ನೋಡಿ, 10 ಗರಿ ಉದುರಿಸ್ಕೊಂಡು ಇವಾಗ ದಸ್ತಕ್ಕೆ ಬರ್ತಾಯಿದೆ ಹೆಣ್ಣಿದು. ಇನ್ನೊಂದು 2 ಆದಮೇಲೆ ಜೊತೆ ಮಾಡ್ತೀನಿ. ತುಂಬ ಒಳ್ಳೆ ಲೈನಲ್ಲಿ ಮಾಡಿಸಿರೋದವರು. ಗುಂಟೆಲೆ ನೋಡಿ, ಅಕ್ಕಿ ಯಾವಾಗಲೂ ತಲೆನ ಹಂಗೆ ಇಟ್ಟಾಗ ಗ್ಯಾಪ್ ಬರಬಾರ್ದು, ಫುಲ್ ಕವರ್ ಆಗಬೇಕು. ಗುಂಟೆಲೆ ಮೀಡಿಯಂ ಸೈಜ್ ಚೋಂಚು. ಕಣ್ಣು ನೋಡಿ, ತುಂಬ ಒಳ್ಳೆ ಕಣ್ಣು. ಶೇಡು, ವೈಬ್ರೇಷನ್ನು ಎಲ್ಲ ತುಂಬ ಚೆನ್ನಾಗಿದೆ. ಲೈಟಾಗಿ ಅನಾರಿ ಇದೆ. ಈ ಅಕ್ಕಿ ಕಣ್ಣಿನ ವಯಸ್ಸಾಗ್ತಾ ಆಗ್ತಾ ಕಪ್ಪು ಜಾಸ್ತಿ ಟರ್ನ್ ಆಗುತ್ತೆ. ಇವಾಗಲೇ ನೋಡ್ಬೋದು ನೀವು, ಕಪ್ಪು ಲೈನ್ಸು, ಕಪ್ಪು ಡಾಟು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ.
ಔಟ್ ರಿಂಗ್ ಬ್ಲ್ಯಾಕ್ ಇದೆ ನೋಡಿ, ಬ್ರೀಡಿಂಗ್ಗೆ ಚೆನ್ನಾಗಿದೆ, ಡಾರ್ಕ್ ಆಗಿದೆ, ವೈಬ್ರೇಷನ್ ನೋಡ್ಬೋದು, ತುಂಬ ವೈಬ್ರೇಷನ್ ಮಾಡತ್ತೆ, ನಂಗೆ ತುಂಬ ಲೈಕ್ ಆಯಿತು. ಸೋಬರ್ಸ್ ಅವರ ಮಗ ತರುಣ್ ಅಂದ್ಬಿಟ್ಟು, ಅವ್ರ ದಾವಡಿ ಅಕ್ಕಿ ಇದು. ಇದು ನೋಡ್ಬೋದು ನೀವು, ಇದು ನಮ್ಮನೇದು ದೊಡ್ಡ ಗಂಡೊಂದು ಜಾಕ್ ಇದೆ, ತಿರಾವಲ್ ಜಾಕು, ಅದ್ರ ಮಗಳಿದು. ಇದರಲ್ಲಿ ಪಟ್ಟಾಗಳು ನನಗೆ ಒಂದೊಂದಕ್ಕೆ ಜುಟ್ಟು ಬರುತ್ತೆ, ಯಾವಾಗಲೂ ರೇರ್, ಯಾವಾಗಲೂ ಒಂದು ಸತಿ ಜುಟ್ಟು ಬರುತ್ತೆ ಇದ್ರಲ್ಲಿ ಪಟ್ಟ ಮಾಡಿಸ್ರೆ. ಇದು ಜಾಕ್ ಹೆಣ್ಣು ಆಗಿರುತ್ತೆ, ಇದಕ್ಕೊಂದು 2.5-3 ದಸ್ತಾ ಅಕ್ಕಿ ಇದು. ಇದು ವರ್ಷಕ್ಕೊಂದು ಸತಿ ಬ್ರೀಡ್ ಮಾಡಿಸ್ತೀನಿ, ಇವಾಗ ರೆಸ್ಟಲ್ಲಿದೆ ಅಕ್ಕಿ. ಇದು ಶೇಪ್ ನೋಡ್ಬೋದು, ಎದೆ ಸೈಜು ಅಗಲ ಇದೆ, ಮೀಡಿಯಂ ಸೈಜ್ ಅಕ್ಕಿ, ಜಾಸ್ತಿ ಉದ್ದ ಅಲ್ಲ, ಮೀಡಿಯಂ ಸೈಜ್ ಅಕ್ಕಿ. ಇದು ನಮ್ಮನೆ ದೊಡ್ಡ ಜಾಕ್ ತಿರಾವಲ್ ಇದೆ, ಅದಲ್ಲಿ ಬಂದಿರೋ ಪಟ್ಟ ಇದು. ಮೇನ್ ಏನಂದರೆ ಜಾಕ್ಗಳಂದ್ರೆ ನಂಗೆ ತುಂಬ ಇಷ್ಟ, ಮತ್ತು ಅಕ್ಕಿ ಚೆನ್ನಾಗಿರಬೇಕು, ಒಳ್ಳೆ ಲೈನಲ್ಲಿರಬೇಕು. ಲೈನಲ್ಲಿಲ್ಲ ಅಂದ್ರೂ ಕಣ್ಣಲ್ಲಿ ರೆಕ್ಕೆ ಬಾಡಿ ಶೇಪು ಎಲ್ಲ ಚೆನ್ನಾಗಿದ್ದರೆ ನಾನು ನಮ್ಮನೆ ಜಾಕ್ಗಳನ್ನ ಹಾಕ್ಕೊಂಡು ಚೇಂಜ್ ಮಾಡ್ಕೊತಾ ಇರ್ತೀನಿ, ಬ್ರೀಡ್ಗಳು ಒಳ್ಳೆ ಒಳ್ಳೆ ಬ್ರೀಡ್ಗಳು ತೆಗೆಸ್ಕೊಬೇಕು ಅಂತ. ಇದು ನಮ್ಮನೇದು ಜಾಕ್ ಹೆಣ್ಣು ಪಟ್ಟ ಇದು. ಇದು ನೋಡಿ ಫ್ರೆಂಡ್ಸ್, ಇದು ಇವಾಗ ಏನು ದೊಡ್ಡ ಹೆಣ್ಣು ತೋರಿಸ್ದೆ ಅದು ಶೇಪ್. ಇದು ಇದು ನೋಡಿ, ಬಾಲ ಬಂದುಬಿಟ್ಟು ಡಬಲ್ ಸೈಜ್ ಬಾಲ. ಇದು ಮಾಮೂಲಿ ಹಿಂಗಂದರೆ ಒಂದು ಸೈಜ್ ಬಾಲ ನಿಂತ್ಕೊಳತ್ತೆ ಅಕ್ಕಿಗಳ್ದು, ಇದು ಡಬಲ್ ಸೈಜ್ ಬಾಲ, ಒಂದೂವರೆ ಬಾಲ ಇಲ್ಲ 2 ಬಾಲ ಅಂತಲೇ ಇಟ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಜೊತೆ ಮಾಡಬೇಕಂದ್ರೆ ಈ ಸೇಮ್ ಬಾಲ ಹಾಕ್ರೆ ಇನ್ನೂ ಅಗಲ ಆಗ್ಬಿಡುತ್ತೆ ಪಟ್ಟಾಗಳ್ದು. ನಾನೇನು ಮಾಡ್ತೀನಿ, ಚಡಿ ಬಾಲ, ಶಾರ್ ಬಾಲ, ಒಂದು ಸೈಜ್ ಬಾಲ, ಹಿಂಗಿರೋ ಬಾಲಗಳು ಹಾಕ್ತೀನಿ, ಸ್ವಲ್ಪ ಲೆಂತ್ ಅಕ್ಕಿ ಹಾಕ್ತೀನಿ. ಇದು ಬಂದುಬಿಟ್ಟು ಮೀಡಿಯಂ ಸೈಜ್ ಅಕ್ಕಿ, ಇದಕ್ಕೆ ಜೊತೆ ಮಾಡಬೇಕಂದ್ರೆ ಸ್ವಲ್ಪ ಲೆಂತ್ಗಳನ್ನ ಹಾಕ್ತೀನಿ ನಾನು. ತಿರಿಗಳು ನೋಡಿ ಚೆನ್ನಾಗಿದೆ ತಿರಿಗಳು. ಮತ್ತು ಈಗ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ, ಹಿಂಗೆ ಇಟ್ಕೊಂಡ್ರೆ ಅಕ್ಕಿ ವೈಬ್ರೇಷನ್ ಮಾಡುತ್ತೆ ನೋಡಿ, ಇದು ಗ್ಯಾರಂಟಿನೋ ಇಲ್ವೋ ಗೊತ್ತಿಲ್ಲ, ಆದರೆ ಏನಂದರೆ ಅಕ್ಕಿ ಹಿಂಗೆ ಇಟ್ಕೊಂಡ್ರೆ ರೆಕ್ಕೆ ಫುಲ್ಲು ವೈಬ್ರೇಷನ್ ಮಾಡುತ್ತೆ ನೋಡಿ. ಇದು ವೈಬ್ರೇಷನ್ನು ಹಿಂಗೆ ಮಾಡಿದ್ರೆ ಒಳ್ಳೆ ಜಾತಿ ಅಕ್ಕಿ ಅಂತ ಹೇಳ್ತಾರೆ, ಒಳ್ಳೆ ಲೈನಲ್ಲಿ ಬಂದಿದೆ ಹಿಂಗೆ ವೈಬ್ರೇಷನ್ ಮಾಡುತ್ತೆ ಅಂತ. ಅದು 100% ಇಲ್ವೋ ಗೊತ್ತಿಲ್ಲ, ಆದರೆ ಈ ಲೈನಲ್ಲಂತೂ ತುಂಬ ವೈಬ್ರೇಷನ್ ಮಾಡುತ್ತೆ. ನೀವು ನೋಡ್ಬೋದು ಇಲ್ಲಿ ಹೆಂಗೆ ವೈಬ್ರೇಷನ್ ಮಾಡತ್ತಂತ, ಅಕ್ಕಿ ಹಿಂಗೆ ಗರಿ ಬಿಚ್ಚಿದ ತಕ್ಷಣವೇ ವೈಬ್ರೇಷನ್ ಮಾಡತ್ತೆ. ಇದು ನನಗೆ ಗೊತ್ತಿಲ್ಲ ಅದು ಗ್ಯಾರಂಟಿನೂ ಇಲ್ಲೋ ಅಂತ, ಒಟ್ಟಲ್ಲಿ ಮಾಡತ್ತಿದ್ವಿ ವೈಬ್ರೇಷನ್ ಮಾಡತ್ತೆ ಅಕ್ಕಿ. ಇದ್ರಲ್ಲಿ ಪಟ್ಟಾಗಳು ಒಂದೊಂದು ಮಾಡತ್ತಿಂಗೆ, ಆದರೆ ಈ ಅಕ್ಕಿ ಮಾತ್ರ ಯಾವಾಗಲೂ ಹಿಡಿದಾಗೆಲ್ಲ ಈ ವೈಬ್ರೇಷನ್ ಇದ್ದೇ ಇರುತ್ತೆ. ನಿಜಾನ ಸುಳ್ಳ ಗೊತ್ತಿಲ್ಲ ವೈಬ್ರೇಷನ್ ಬಗ್ಗೆ, ನಾನು ಕೇಳ್ಪಟ್ಟಿರೋದು. ಆಮೇಲೆ ಒಂದು ಶೈನಿಂಗ್ ನೋಡ್ಬೋದು ನೀವು, ಇಲ್ಲಿ ಕ್ಯಾಮ್ರಲ್ಲಿ ಅಷ್ಟು ನೀಟಾಗಿ ಬರಲ್ಲ, ಒಟ್ಟಿನಲ್ಲಿ ನೋಡಿ ಈ ಶೈನಿಂಗ್ ಇದೆ ನೋಡಿ, ಇಲ್ಲೊಂದು ಶೈನಿಂಗ್ ಒಂಥರ ಲೈಟ್ ಪಾಸ್ ಆಗತ್ತೆ ನೋಡಿ, ಗ್ರೀನು ಇಲ್ಲ ಬ್ಲೂ ಕಲರ್ ಶೈನಿಂಗ್ ಕಾಣತ್ತದು. ಬಿಸಿಲಿಗೆ ಇಟ್ಟು ನೋಡಿದ್ರೆ ಗ್ರೀನು ಇಲ್ಲ ಬ್ಲೂ ಕಲರ್ ಶೈನಿಂಗ್ ಕಾಣುತ್ತೆ ಜಾಕ್ಗಳಲ್ಲಿ. ಅದು ಒಳ್ಳೆ ಬಣ್ಣ ಅಲ್ಲಿ ಒಳ್ಳೆ ಬಣ್ಣ ಇದೆ, ಜಾಸ್ತಿ ಮಿಕ್ಸ್ ಆಗಿಲ್ಲ ಅಂದ್ಬಿಟ್ಟು ಅರ್ಥ ಅಷ್ಟೇ. ನೋಡಿ ತಲೆ ಶೇಪ್, ನಾನು ಹೇಳ್ದಂಗೆ ಫುಲ್ ಹಿಂಗೆ ಕವರ್ ಆಗುತ್ತೆ ತಲೆ, ಹಿಂಗೆ ಇಟ್ಟಾಗ ಫುಲ್ ತಲೆ ಕವರ್ ಆಗುತ್ತೆ. ಗುಂಟಲೆ ಮೀಡಿಯಂ ಸೈಜ್ ಚೋಂಚಿದು. ಈ ಕಣ್ಣಲ್ಲಿ ನೋಡಿ ಒಳ್ಳೆ ವೈಬ್ರೇಷನ್ ಇದೆ ಕಣ್ಣಲ್ಲಿ, ಸುತ್ತಲಿ ಸುತ್ತಲೂ ಬ್ಲ್ಯಾಕು ಚೆನ್ನಾಗಿ ಹರಡಿದೆ, ಔಟ್ ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ ಎದ್ದು ಕಾಣಿಸುತ್ತೆ. ಮತ್ತು ಔಟ್ ರಿಂಗ್ ಬ್ಲ್ಯಾಕ್ ಪಕ್ಕದಲ್ಲಿ ನೋಡಿ ಬ್ಲ್ಯಾಕ್ ಡಾಟ್ಸ್ ಏನು ಕಾಣ್ತಾ ಇದೆ, ಅವೆಲ್ಲ ಲೈಟ್ ಅನಾರಿ ಇದ್ದಿದ್ದು ಕಣ್ಣಿಗೆ ಮೊದಲು, ಆ ಅನಾರಿ ಎಲ್ಲ ಕೆಂಪೆಲ್ಲ ಬ್ಲ್ಯಾಕಿಗೆ ಟರ್ನ್ ಆಗ್ತಿರೋದು. ಒಂದೊಂದು ಅಕ್ಕಿಗಳಲ್ಲಿ ಕೆಂಪು ಹಂಗೆ ಇರುತ್ತೆ ವಯಸ್ಸಾದ್ರೇನು, ಇದರಲ್ಲಿ ಆ ಕೆಂಪೆಲ್ಲ ಕಪ್ಪು ಟರ್ನ್ ಆಗತ್ತೆ. ಇನ್ನು ವಯಸ್ಸಾಗ್ತಾ ಆಗ್ತಾ ಇದು ಇನ್ನೂ ಕಪ್ಪಾಗತ್ತೆ, ಯಾಕಂದರೆ ಇದು ಅಪ್ಪ ಅಮ್ಮ ನಮಗೆ ಗೊತ್ತು ಹೆಂಗಿದೆ ಕಣ್ಗಳು ಅಂತ, ಅದ್ರ ಪ್ರಕಾರ ಹೋದರೆ ಇದು ಇನ್ನೂ ಕಪ್ಪು ಬಂದ್ಬಿಟ್ಟು ತುಂಬ ಕಪ್ಪಾಗತ್ತೆ ಇದು ಕಣ್ಣು. ಇದು ನಮ್ಮನೇದು ದೊಡ್ಡ ಗಂಡು ಜಾಕು, ಇದು ಆಲ್ಮೋಸ್ಟ್ ಒಂದು ಹೇಳ್ಕೊಳಕ್ಕೆ ಹೋಗ್ಬೇಕಾದ್ರೆ ಒಂದು 8 ವರ್ಷ 9 ವರ್ಷದ ಅಕ್ಕಿ. ಇದು
ತುಂಬ ದೊಡ್ಡ ಗಂಡಿದ್ದು. ಇದ್ರಲ್ಲಿ ಪಟ್ಟಾಗಳೆಲ್ಲ ತುಂಬ ಸತಿ ಮಾಡಿಸಿದ್ದೀನಿ, ಒಳ್ಳೆ ಒಳ್ಳೆ ಪಟ್ಟಾಗಳು ಮಾಡಿಸಿದ್ದೀನಿ. ಶೇಪ್ ನೋಡ್ಬೋದು, ಎದೆ ಸೈಜು ಅಗಲ, ಎದೆ ಮುಂದೆ ಇಟ್ಕೊಂಡು ನಡೆಯುತ್ತೆ. ಶೇಪು ಎಲ್ಲ ತುಂಬ ಚೆನ್ನಾಗಿದೆ. ಅಕ್ಕಿ ಇದು ಸ್ವಲ್ಪ ಮೀಡಿಯಮ್ ಸೈಜ್ಗಿಂತ ಉದ್ದ ಅಕ್ಕಿ. ನೀವು ನೋಡ್ಬೋದು ಶೇಪು, ನಿಂತ್ಕೊಳ್ಳೋ ಸ್ಟ್ಯಾಂಡಿಂಗ್ ಸ್ಟೈಲೇ ನೋಡಿ, ತುಂಬ ಚೆನ್ನಾಗಿ ನಿಂತ್ಕೊಳ್ಳೋದು ಅಕ್ಕಿ. ಆಯ್ತು, ಒಂದು 8 ವರ್ಷದ ಮೇಲೆ ಆಯಿತು ಅನ್ಸುತ್ತೆ ಅಕ್ಕಿ ಗಿಡಕ್ಕೆ. ಈ ಗಂಡಲ್ಲಿ ಯಾವಾಗಾರ ಒಂದು ಸತಿ ಪಟ್ಟ ಮಾಡಿಸ್ತೀನಿ ನಾನು, ರೆಗ್ಯುಲರಾಗಿ ಮಾಡಿಸಲ್ಲ. ಒಂದು 6 ತಿಂಗಳಿಗೆ 1 ವರ್ಷಕ್ಕೆ ಒಂದು ಸತಿ ಪಟ್ಟ ಮಾಡಿಸ್ತೀನಿ. ಸ್ವಲ್ಪ ಬ್ರೀಡ್ ಚೇಂಜ್ ಮಾಡಬೇಕು, ಹೆಣ್ಣು ಹುಡುಕ್ತಾ ಇದ್ದೀನಿ. ಯಾವುದರ ಒಳ್ಳೆ ಹೆಣ್ಣು ಸಿಕ್ಕರೆ ಜಾಕಲ್ಲಿ ಸ್ವಲ್ಪ ಈ ಲೈನ್ನ ಚೇಂಜ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೇ ಅದು ಹೆಣ್ಣು ಸಿಕ್ಕಿಲ್ಲ ನನಗೆ. ಇದು ದೊಡ್ಡ ಗಂಡು, 8 ವರ್ಷದ ಗಂಡಿದು ನೋಡಿ. ಇವಾಗ ಏನು ಜಾಕ್ ಗಂಡು ತೋರಿಸ್ತೆ, ಅದ್ರದ್ದು ಶೇಪ್ ನೋಡಿ. ಹಿಡಿದ್ರೆ ಬಾಲ ಅಗಲ, ಬಾಲ ಅಗಲ ಅಂದರೆ ತುಂಬ ಅಗಲಲ್ಲ, 1.5-2 ಸೈಜ್ ಬಾಲ. ಇವಾಗ ಇದಕ್ಕೆ ಈ ಗಂಡಿಗೆ ಲಾಸ್ಟ್ ತೋರಿಸಿರೋ ಹೆಣ್ಣಿಗೆ ಜೊತೆ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಬಾಲ ಹಿಂಗೆ ಅಗಲ ಇದೆ, ಜೊತೆ ಮಾಡೋಕ್ಕಾಗಲ್ಲ. ಪಟ್ಟಾಗಳಿಗೆ ಬಾಲ ಇನ್ನೂ ಜಾಸ್ತಿ ಅಗಲ ಬರುತ್ತೆ. ಇದಕ್ಕೇನು ಮಾಡ್ತೀನಿ, ಸ್ವಲ್ಪ ಮೀಡಿಯಮ್ ಸೈಜ್ ಅಕ್ಕಿ, ಸ್ಟ್ರೈಟ್ ಬಾಲ ಹಿಂಗಿರ್ಬೇಕು, ಬಾಲ ಸ್ಟ್ರೈಟ್ ಬಾಲ, ಒಂದು ಪೀಸಲ್ಲಿ ಬರಬೇಕು ಹೆಣ್ಣು, ಆ ಹೆಣ್ಣು ಹಾಕ್ತೀನಿ. ಇದಕ್ಕೆ ಅಗಲ ಬಾಲ ಇದೆ, ಇದು ಜೆ ಅದು ರೆಕ್ಕೆ, ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಇದನ್ನು ನೋಡಿ, ಒಂದೇ ಒಂದು ಕಚ್ಪುಟ್ಟು ಈ ಜಾಕಲ್ಲಿ. ಈ ಕಚ್ಪುಟ್ಟು ಇರೋದ್ರಿಂದನೇ ನನಗೆ ಜಾಕಲ್ಲಿ ತಿರಾವಲ್ಗಳು, ಇದರಲ್ಲಿ ಒಂದು 2-3 ಬ್ಯಾಚು ತಿರಾವಲ್ಗಳು ಬಂದಿದೆ ನನಗೆ, ಬರೇ ಒಂದು ಕಚ್ಪುಟ್ಟಿಂದ. ಈ ವೈಟ್ ಮಾರ್ಕ್ ಇದೆ ನೋಡಿ, ಇದು ಕಚ್ಪುಟ್ ಅಂತೀವಿ, ವೈಟ್ ಪುಕ್ಕ ಇದು. ಆ ಒಂದು ಕಚ್ಪುಟ್ಟಿಂದ ನನಗೆ ಪಟ್ಟಾಗಳು ಮಾಡಿಸಿದಾಗ ಇದರಲ್ಲಿ ತಿರಾವಲ್ಗಳು ಬರ್ತಾಯಿದೆ. ಇನ್ನು ಬಾಡಿಯಲ್ಲಿ ಎಲ್ಲೂ ಕಚ್ಪುಟ್ಟಿಲ್ಲ, ಅದಕ್ಕೆ ಫುಲ್ಲು ಕಪ್ಪಾಕಿನೇ. ಮೀಡಿಯಮ್ಕ್ಕಿಂತ ಸ್ವಲ್ಪ ಉದ್ದ ಸೈಜು. ಗುಂತಲೆ ತಲೆ ಶೇಪು ಒಳ್ಳೆ ಶೇಪಲ್ಲಿದೆ, ಹಳೆ ಲೈನ್ ಹಾಕಿ ಗುಂತಲೆ, ಮೀಡಿಯಮ್ ಸೈಜ್ ಚೊಂಚು. ನೋಡಿ ಲಾಸ್ಟ್ 8 ವರ್ಷಕ್ಕೂ ಈ ಗಂಡಿಗೂ ಅಬ್ಸರ್ವ್ ಮಾಡಿ, ಎರಡು ಸೇಮ್ ಕಣ್ಣಿರುತ್ತೆ, ಯಾಕಂದರೆ ಇದ್ದ ಮಗಳದು, ಎರಡಕ್ಕೂ ಸೇಮ್ ಕಣ್ಣು ಬರುತ್ತೆ. ಆಲ್ಮೋಸ್ಟು ಅಪ್ಪ ಮಗಳ ಕಣ್ಣು ಎರಡು ಒಂದೇ ಥರ ಕಣ್ಣಿದೆ. ಔಟ್ರಿಂಗ್ ಬ್ಲ್ಯಾಕು ಚೆನ್ನಾಗಿದೆ, ಪುತ್ಲಿ ಸುತ್ತಲೂ ಬ್ಲ್ಯಾಕ್ ಶೇಡು ಎತ್ತು ಕಾಣ್ತಾ ಇದೆ, ಅಗಲ ಇದೆ. ಇದಕ್ಕೆ ಇವಾಗ ಕೆಂಪು ಏನೇನು ಕಾಣಿಸ್ತಿದೆ ಅದೆಲ್ಲ ಕಪ್ಪಕ್ಕೆ ಟರ್ನ್ ಆಗಿದೆ, ತುಂಬ ಕಪ್ಪಿದೆ. ಇದರಲ್ಲಿ ಮೇನ್ ಏನಂದರೆ ಲೈಟಿಂಗ್ ಪ್ರಾಬ್ಲಮಿಂದ ಕಪ್ಪು ಅಷ್ಟು ನೀಟಾಗಿ ಕಾಣಲ್ಲ. ಇದು ದೊಡ್ಡ ಅಕ್ಕಿ ಇದು ನಮ್ಮದು ನೋಡಿ ಫ್ರೆಂಡ್ಸ್. ಇದು ಇನ್ನೊಂದು ಜಾಕು, ಇದು ಏನು KGF ಜಾಕ್ಗಳು ಅಂತಾರೆ, KGF ತಂದಿದ್ದ ಅಕ್ಕಿ ಇದು. ಮಸ್ಕ ನೋಡಿ, ಮಸ್ಕ ಅಂದರೆ ಮೂಗು ಮೇಲಿರೋ ಚರ್ಮ, ಓಮರ್ಗಳ ಥರ ದಪ್ಪ ಇರುತ್ತೆ. ಎದೆ ಆಗಲ, ಒಳ್ಳೆ ಶೇಪು, ಒಳ್ಳೆ ಲೆಂತು. ಇದು ನಾನು ಇಸ್ಕೊಂಡು ಒಂದು ಆಯಿತು, ಒಂದು 6-7 ಇಯರ್ಸ್ ಮೇಲೆ ಆಯಿತು. KGF ಹೋಗಿದ್ದೆ ಒಂದು ಸತಿ ನಾನು, ಆ ಟೈಮಲ್ಲಿ ಒಬ್ಬರ ಹತ್ರ ಇಸ್ಕೊಂಡಿದ್ದು ದೊಡ್ಡ ಅಕ್ಕಿನೇ. ಇದರಲ್ಲೂ ಪಟ್ಟಾಗಳು ತುಂಬ ಚೆನ್ನಾಗಿ ಬಂದಿದೆ, ಪಟ್ಟಾಗಳು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತೆ, ಮತ್ತು ಆಟನೂ ಚೆನ್ನಾಗಿದೆ, 8 ಲೈನ್ ಎಲ್ಲ ಚೆನ್ನಾಗಿದೆ. ಇದು KGF ಜಾಕ್ಗಳು ಅಂದ್ಬಿಟ್ಟು ಇದಾಗಿರುತ್ತೆ. ಈ ಗಂಡಿಗೊಂದು 8-9 ವರ್ಷದ ಮೇಲೆ ಆಗಿರುತ್ತೆ, ಯಾಕಂದರೆ ನಾನು ತಂದೊಂದು 6-7 ವರ್ಷ ಆಗಿರುತ್ತೆ. ಆವಾಗಲೇ ಅದು 3 ದಸ್ತದ ಅಕ್ಕಿನೂ 2 ದಸ್ತದ ಅಕ್ಕಿನೂ ಇತ್ತು, ತುಂಬ ಚೆನ್ನಾಗಿದೆ ಇದು. ಇವಾಗೇನು KGF ಜಾಕ್ ತೋರಿಸ್ತೆ, ಅದು ಶೇಪ್ ನೋಡಿ, ಇದು ಅಗಲ ಬಾಲನೇ ನೋಡಿ, ಒಂದು ಬಾಲ ಥರ ಬರೋಲ್ಲ, ಇದು ಅಗಲ ಬಾಲ, 1.5-2 ಬಾಲ ಲೆಕ್ಕ ಇದು. ಈ ಗಂಡಿಗೂ ಜೊತೆ ಮಾಡಬೇಕಾದ್ರೆ ಆಪೋಸಿಟ್ ಬಾಲ ಹಾಕ್ತೀವಿ, ಆಪೋಸಿಟ್ ಬಾಲ ಅಂದರೆ ಸಿಂಗಲ್ ಬಾಲ, ಹಿಂಗೆ ಸಿಂಗಲ್ ಬಾಲ ಅದನ್ನ ಹಾಕ್ತೀವಿ. ತಿರಿಗಳೆಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ. ಲೆಂತ್ ಉದ್ದ ಹಾಕಿ, ಇದು ಮೀಡಿಯಮ್ಕ್ಕಿಂತ ಸ್ವಲ್ಪ ಉದ್ದ ಹಾಕಿ. ನಾನೇನು ಮಸ್ಕ ಅಂದೆ, ಇದಿದೆ ನೋಡಿ ಮೂಗ್ ಮೇಲೆ ಚರ್ಮ ಇದೆಯಲ್ಲ, ಹೋಮರ್ಗಳ ಥರ ದಪ್ಪ ಇರುತ್ತೆ. ಆ್ಯಕ್ಚುಲಾಗಿ ಹಳೆ ಲೈನಲ್ಲಿ ಹಂಗೆ ವಯಸ್ಸಾಗ್ತಾ ಆಗ್ತಾ ಅಕ್ಕಿ ಮಸ್ಕಗಳು ದಪ್ಪ ಆಗದಂತೆ. ಇದು ಕಣ್ಣು ಅಬ್ಸರ್ವ್ ಮಾಡಿ,
ಅನಾರಿ ನೋಡಿ ಹೆಂಗಿದೆ, ಹರಡ್ಕೊಂಡಿದೆ, ದೂರ ದೂರ ಇದೆ. ಪುತ್ಲಿ ಸುತ್ತಲೂ ಕಪ್ ಶೇಡು ತುಂಬ ಚೆನ್ನಾಗಿದೆ. ಔಟ್ ರಿಂಗ್ ಬ್ಲ್ಯಾಕು ತುಂಬ ಚೆನ್ನಾಗಿದೆ. ಈ ಕೆಂಪು ಇನ್ನೂ ವಯಸ್ಸಾಗ್ತಾಗ್ತಾ ಕಪ್ಪಕ್ಕೆ ಟರ್ನ್ ಆಗುತ್ತೆ. ಇದು ತುಂಬ ಒಳ್ಳೆ ಲೈನೇ, ಯಾಕಂದರೆ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡಿದೆ. ಇದಕ್ಕೂ ಇನ್ನೊಂದು ಜಾಕಗೆ ಹಾಕಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂದಿದೆ. ಇದು ನಮ್ಮ ಮನೇದು ಹಳೆ ಹಾಕಿ, ಇದನ್ನು ಇದು ನೋಡಿ ಫ್ರೆಂಡ್ಸ್, ಇದು ಇನ್ನೊಂದು ಜಾಕ್ ಹೆಣ್ಣು. ಇದಕ್ಕಾಗಿರತ್ತೆ ಒಂದು 5 ವರ್ಷ ಆಗಿರುತ್ತೆ ಹೆಣ್ಣಿಗೆ. ಇದು ಬಂದ್ಬಿಟ್ಟು ನಮ್ಮ ವಾಲ್ಟಿ ಅಂಕಲ್ಲು ಇದ್ದಾಗ ಬಂದು ನೋಡಿ ತುಂಬ ಒಳ್ಳೆ ಹೆಣ್ಣು, ಇದರಲ್ಲಿ ಲೈನ್ಗಳು ಮಾಡ್ಕೊ ಅಂತ ಹೇಳಿದರು. ಈ ಹೆಣ್ಣು ಹಂಗೆ ಎತ್ತಿಕ್ಕಿ ನಾನು ಮೇಲೆ ನಾನು ಜಾಕ್ಗಳನ್ನು ಯಾರಿಗೂ ಅಷ್ಟು ಈಸಿಯಾಗಿ ನಾನು ಯಾರಿಗೂ ಕೊಡಲ್ಲ. ತುಂಬ ನಂಬಿಕೆ ಇರೋರಿಗಿದ್ರೆ ಪಟ್ಟ ಕೊಡ್ತೀನಿ ಬಿಡೋಕ್ಕೆ. ಈ ಹೆಣ್ಣು ಬಂದ್ಬಿಟ್ಟು ಇವಾಗ ಮೊಟ್ಟೆಗೆ ಬಂದಿದೆ, ಇನ್ನೊಂದು ಇವತ್ತು ಸಾಯಂಕಾಲ ನಾಳೆ ಇಡ್ಬೋದು. ಬಾಲ ಎಲ್ಲ ಬೆಂಡಾಗಿದೆ ಅಲ್ಲಿ, ಅದೊಂದು ಹೇಳ್ಬಿಡ್ತೀನಿ. ಮೊಟ್ಟೆಗೆ ಬಂದಾಗ ಅಕ್ಕಿ ಹಿಂಗೆ ಬಾಲ ನೋಡಿ ಅಗ್ಲಿಸ್ಕೊಂಡಿರುತ್ತೆ ಬಾಲನ, ಮತ್ತು ಬೆಂಡಾಗಿರುತ್ತೆ. ಮೊಟ್ಟೆ ಇಡೋ ಸ್ಟೇಜ್ ಬಂದಾಗ ಬಾಲ ನೋಡಿ ಅದು ಬೆಂಡಾಗತ್ತೆ ಅಕ್ಕಿದು. ಹಂಗೆ ಬಾಲ ಬೆಂಡಾದಾಗ ಅಕ್ಕಿ ಮೊಟ್ಟೆಗೆ ಬಂದಿದೆ ಅಂತ. ಜಾಸ್ತಿ ಅದನ್ನ ಫೋರ್ಸ್ ಮಾಡೋಕ್ಕಾಗಲ್ಲ ಇವಾಗ, ಯಾಕಂದರೆ ಸುಮ್ಮನೆ ಆಮೇಲೆ ಮೊಟ್ಟೆನೇ ಹೊಡೆದೋಗತ್ತೆ ಒಳಗಡೆನೇ. ಇವತ್ತಿಲ್ಲ ನಾಳೆ ಇಟ್ಕೊಡಕ್ಕೆ ಮೊಟ್ಟೆ. ಇದು ಇದ್ರಲ್ಲಿ ಅಬ್ಸರ್ವ್ ಮಾಡಿ, ತಲೆ ನೋಡಿ ಗುಂಡು ತಲೆ, ಮೀಡಿಯಂ ಸೈಜ್ ಅಕ್ಕಿ, ಎದೆ ಅಗ್ಲ, ಚೊಂಚು ಮೀಡಿಯಂ ಸೈಜ್ ಚೊಂಚು. ಇದರಲ್ಲಿ ಒಂದು ಸ್ವಲ್ಪ ಕಚ್ಚಿಪುಟ್ಗಳಿದೆ, ಒಂದು ಎರಡು ಕಡೆ ಇದೆ ಕಚ್ಚಿಪುಟ್ಟು. ಆದರೆ ಇವಾಗ ಫೋರ್ಸ್ ಮಾಡ್ಬಿಟ್ಟು ತೋರ್ಸೋಕ್ಕಾಗಲ್ಲ ಅದನ್ನ, ಯಾಕಂದರೆ ಮೊಟ್ಟೆ ಇಟ್ಮೇಲೆ ಬೇಕಾದ್ರೆ ತೋರಿಸ್ಬೋದು. ಇವಾಗ ಏನು ಆಲ್ಮೋಸ್ಟ್ ಫೋರ್ಸ್ ಮಾಡೋಕೆ ಹೋಗಲ್ಲ ಇದನ್ನ. ಇದು ಕಣ್ಣು ತೋರಿಸ್ಬಿಡ್ತೀನಿ ಫ್ರೆಂಡ್ಸ್, ಇದು ಡೈರೆಕ್ಟಾಗಿ ಕಣ್ಣು ತೋರಿಸ್ಬಿಡ್ತೀನಿ, ಯಾಕಂದರೆ ಅಕ್ಕಿ ಸುಸ್ತಾಗ್ಬಿಡುತ್ತೆ. ಇದು ನೋಡಿ ಕಚ್ಚಿಪುಟ್ಟು ಅಂದಲ್ಲ, ಇಲ್ಲೊಂದು ಕಚ್ಚಿಪುಟ್ಟಿದೆ, ಇನ್ನೊಂದು ಕೆಳಗಡೊಂದು ಕಚ್ಚಿಪುಟ್ಟಿದೆ. ಸ್ವಲ್ಪ ಇವತ್ತು ಹ್ಯಾಂಡಲ್ ವಿತ್ ಕೇರ್ ಥರ ಈ ಅಕ್ಕಿ, ಯಾಕಂದರೆ ಮೊಟ್ಟೆಗೆ ಬಂದಿದೆಯಲ್ಲ, ಇವತ್ತು ಸಾಯಂಕಾಲ ಇಲ್ಲ ನಾಳೆ ಮೊಟ್ಟೆ ಇಟ್ಬಿಡುತ್ತೆ. ಅದಕ್ಕೆ ಹ್ಯಾಂಡಲ್ ವಿತ್ ಕೇರ್ ಥರ ಇಟ್ಕೊಬೇಕು ಅಕ್ಕಿನ. ಇದ್ದ ಕಣ್ಣು ನೋಡಿ ತುಂಬ ಚೆನ್ನಾಗಿದೆ. ಒಡ್ಕಲು ಸುತ್ತಲಿ ಸುತ್ತಲೂ ಗ್ರೇ ಶೇಡ್ ಅಗ್ಲ ಇದೆ, ಔಟ್ ರಿಂಗ್ ಬ್ಲ್ಯಾಕು ಅಗ್ಲ ಇದೆ. ಪಕ್ಕದಲ್ಲಿ ನೋಡಿ ಬ್ಲ್ಯಾಕ್ ಶೇಡ್ ಎಷ್ಟು ನೀಟಾಗಿ ಕಾಣ್ತಾ ಇದೆ. ಇದು ನಮ್ಮ ಮನೇದು ಜಾಕ್ ತಿರಾವಲ್ಗಳು ಬಂದಿರೋದು ಜಾಕ್ ಎಂಡ್ ಪಟ್ಟ. ಇದು ಇದು ನಮ್ಮನೆ ಜಾಕ್ ಗಣಪಟ. ಇದು ಇದಕ್ಕಾಗಿರತ್ತೆ ಒಂದು 2ನೇ ದಸ್ತದ ಅಕ್ಕಿ, 1.5-2 ವರ್ಷದ ಅಕ್ಕಿ. ಇದು ಇದು ನಮ್ಮ ದೊಡ್ಡ ಲೈನ್ ಜಾಕಲ್ಲಿ ಬಂದಿರೋದು ಪಟ್ಟ. ಇದು ಶೇಪು ಸ್ಟ್ಯಾಂಡಿಂಗ್ ಸ್ಟೈಲು ಎಲ್ಲ ಸೇಮ್, ಅದು ತಂದೆ ಹೆಂಗಿದೆ ಹಂಗೆ ಬಂದಿದೆ. ಸ್ವಲ್ಪ ಗಾಬರಿ ಅಕ್ಕಿ, ಇದು ಆಚೆ ಬಿಟ್ಟರೆ ಒದ್ದಾಡ್ತದೆ ಓಡೋಕ್ಕೆ. ಸ್ವಲ್ಪ ಗಾಬರಿ ಅಕ್ಕಿ ಇದು. ಇದು ಅಮ್ಮಗೆ ಕಾಟ ಹೊಡೆದ್ಬಿಟ್ಟಿದ್ರು ಹೊಟ್ಟೆ ಊರಿಗೆ, ಮೇನ್ ಅದೊಂದು ಹೊಟ್ಟೆ ಊರಿಯವರು ತುಂಬ ಜನ ಬರ್ತಾರೆ. ಇದು ಅಮ್ಮ ಕಾಟ ಮುರಿದ್ಬಿಟ್ಟಿದ್ರು, ಕಾಟ ಮುರಿದ ಮೇಲೆ ಆಗಿದ್ದ ಮಗ ಇದು. ಅದನ್ನ ರೆಡಿ ಮಾಡ್ಕೊಂಡು ಅದಾದಮೇಲೆ ಈ ಪಟ್ಟ ಸಿಂಗಲ್ ಪಟ್ಟ ಮಾಡಿಸಿದ್ದು. 2 ಮೊಟ್ಟೆ ಇಟ್ಟಿತ್ತು, 1 ಮೊಟ್ಟೆ ಆ ಸೈಜ್ ಇರಲಿಲ್ಲ, ಕಟ್ ಆಫ್ ಸೈಜಲ್ಲಿ ಇರಲಿಲ್ಲ, ತುಂಬ ಸಣ್ಣ ಚರ್ಮ ಮೊಟ್ಟೆ ಥರ ಇಟ್ಟಿತ್ತು. ಅದಾದಮೇಲೆ 3 ದಿನ ಆದಮೇಲೆ ಒಳ್ಳೆಯದೊಂದು ಮೊಟ್ಟೆ ಇಡ್ತು, ಆ ಮೊಟ್ಟೆಯಲ್ಲಿ ಮರಿಯಾಗಿದ್ದಿತ್ತು ಈ ಗಣಪಟ. ಇದು ಇವನ್ ಲೆಂತು ಸೈಜು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಶೇಪ್ ನೋಡ್ಬೋದು, ಒಳ್ಳೆ ಶೇಪು, ಸ್ಟ್ಯಾಂಡಿಂಗ್ ಸ್ಟೈಲ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ನೋಡಿ ಫ್ರೆಂಡ್ಸ್, ನಾನು ಇವಾಗ ಇಷ್ಟೊತ್ತೇನು ಜಾಕ್ ತೋರಿಸ್ದೆ, ಅದ್ರ ಮೂಲ ವಂಶ ಇದೇನೆ. ಇದೇ ಹೆಣ್ಣಿಗೆ ಕಾಟ ಹೊಡೆದಿದ್ದು, ಕಾಟ ಹೊಡೆದು ಏನು ಸಾಧಿಸ್ತಾರೆ ಅಂತ ಗೊತ್ತಿಲ್ಲ ನನಗೆ. ಇವಾಗಲೂ ಅಕ್ಕಿ ನೋಡ್ಬೋದು, ಪಟ್ಟ ಮೇಲಿತ್ತು, ಪಟ್ಟ ಕಕ್ತಾ ಇತ್ತು, ಹಂಗೆ ಎತ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಸಿಂಗಲ್ ಸಿಂಗಲ್ ಪಟ್ಟಗಳು ಮಾಡಿಸ್ತಾ ಇದ್ದೀನಿ, ಏನಂದರೆ ಲೇಟ್ ಆಗ್ತಾಯಿದೆ ಅಷ್ಟೇ. ಅವ್ರ ಕಾಟ ಹೊಡೆದ್ಮೇಲಿಂದ ಲೇಟ್ ಆಗ್ತಾಯಿದೆ ನನಗೆ. ಒಂದು ಜೊತೆ ಪಟ್ಟ ಮಾಡಿಸೋ ಕಡೆ ಒಂದು ಪಟ್ಟ ಮಾಡಿಸ್ತಾ ಇದ್ದೀನಿ, ಯಾಕಂದರೆ 1 ಮೊಟ್ಟೆ ಹುಳ ಮೊಟ್ಟೆ ಇಡತ್ತೆ, 1 ಮೊಟ್ಟೆ ಮೀಡಿಯಂ ಸೈಜ್ಗಿಂತ ತುಂಬ ಚಿಕ್ಕ ಮೊಟ್ಟೆ ಇಕ್ಕತ್ತೆ. ಅದೆಲ್ಲ ಹೆಂಗೋ ಸಾಧನೆ ಮಾಡಿಬಿಟ್ಟು ಪಟಗಳು ಮಾಡಿಸ್ಕೊತಾಯಿದ್ದೀನಿ. ಈ ಕಾಟ ಹೊಡೆಯೋರ್ಗೆ ಒಂದೇ ಹೇಳೋದು ನಾನು, ಕಾಟ ಹೊಡೆದು ನೀವು ನಿಷ್ಠುರ ಆದರೆ ಅಷ್ಟೇ
ಅಕ್ಕಿ ಜಾತಿ ಕಳ್ಕೊಂಡಿಲ್ಲ, ಜಾತಿ ಮಾಡ್ಕೊತಾ ಇದ್ದೀನಿ ನಾನು, ಒಂದಾಗ್ಮೇಲೆ ಒಂದು ಪಟಾಕಿಗಳು ಮಾಡ್ಕೊತಾ ಇದ್ದೀನಿ, ಅಕ್ಕಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಾಟ ಹೊಡೆದವ್ರಿಗೆ ಏನು ಹೇಳ್ಬೇಕಂತ ನಾನು ಹೇಳ್ತೀನಿ ಅಂದರೆ, ಅವರು ವಿಡಿಯೋ ನೋಡೇ ನೋಡ್ತಾರೆ, ನೀವು ಕಾಟ ಹೊಡೆಯೋದೇನಕ್ಕೆ, ಲೈನ್ ಹಾಳಾಗಲಿ ಅಂತ. ನಿಮಗೆ ಗೊತ್ತಿಲ್ಲ ಕಾಟ ಹೊಡೆದಿರೋದು ರೆಡಿ ಮಾಡ್ಕೊಳೋದು ಹೆಂಗೆ ಅಂತ ಗೊತ್ತಿಲ್ಲ, ಅದಕ್ಕೆ ನೀವು ಬೇರೆಯವ್ರ ಮನೆ ಕಾಟ ಹೊಡೆದ್ಬಿಟ್ಟು ಲೈನ್ ಹಾಳು ಮಾಡ್ತೀರಾ. ನೋಡ್ಕೊಳ್ಳಿ, ನಿಮ್ಗೆ ತೋರಿಸ್ಬೇಕಂತಲೇ ತೋರಿಸ್ತಾ ಇರೋದು, ನೋಡ್ಕೊಳ್ಳಿ ಪಟಾಕಿಗಳು ಮಾಡಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಫ್ರೆಂಡ್ಸ್, ಯಾರೇ ಒಬ್ಬರು ಮನೆಗೆ ಹೋದ್ರೇನು ಒಂದು ಅಕ್ಕಿ ಕೇಳ್ತೀರಾ, ಯಾರು ಕೇಳಿದ ತಕ್ಷಣ ಯಾರು ಎತ್ಕೊಟ್ಬಿಡೋಕ್ಕೆ ಯಾರು ಅಷ್ಟು ದೊಡ್ಡ ಮನಸ್ಸು ಯಾವ ಶೋಕಾರ್ಗೂ ಇಲ್ಲ. ಯಾಕಂದರೆ ನಿಮ್ಮ ಬಗ್ಗೆ ತಿಳ್ಕೊತಾರೆ, ಕೊಟ್ಟಮೇಲೆ ಅಕ್ಕಿ ಹಾಳಾಗತ್ತಾ, ಅಕ್ಕಿ ನೀವು ಚೆನ್ನಾಗಿ ನೋಡ್ಕೊತೀರಾ, ಎಲ್ಲ ತಿಳ್ಕೊಂಬಿಟ್ಟೆ ಕೊಡೋದು ಎಲ್ಲರೂ. ಸೊ ಅದಿನ ಟೈಮ್ ಎತ್ಕೊತಾರೆ. ಇವಾಗ ಯಾವುದೇ ಒಂದು ಶೋಕ್ದಾರ ಆದ್ರೂ ಒಂದು ಜೊತೆ ಬಂದ್ ಜೊತೆ ಮಾಡಿಟ್ಟಿದ್ರೆ ಅದರಲ್ಲಿ ಏನು 100 ಪಟ್ಟ ಮಾಡಿಸ್ಕೊಂಡು ಇಟ್ಕೊಳ್ಳಲ್ಲ ಯಾರನ್ನು, ಅವ್ರಿಗೆ ಅದರಲ್ಲಿ ಎಷ್ಟು ಪಟ್ಟ ಬೇಕು ಮಾಡಿಸ್ಕೊತಾರೆ ಇಡ್ತಾರೆ. ಅದಾದಮೇಲೆ ಆಚೆ ಕೊಟ್ಟೆ ಕೊಡ್ತಾರೆ, ಅವ್ರ ಲೈನು ಆಚೆ ಹೋಗಲಿ ಹೆಸರು ಮಾಡಲಿ ಅಂತ ಯಾರೇ ಆದ್ರೂ ಕೊಟ್ಟೆ ಕೊಡ್ತಾರೆ, ಅಂತ ಶೋಕ್ದಾರ ಆದ್ರೂ ಕೊಟ್ಟೆ ಕೊಡ್ತಾರೆ. ವೆಯ್ಟ್ ಮಾಡಬೇಕಷ್ಟೇ. ಇವಾಗ ನಾನು ಒಂದೊಂದು ಅಕ್ಕಿಗೆ 3-4 ವರ್ಷ ತಿರುಗ್ತೀನಿ. ನನಗೆ ಯಾವ್ದಾರು ಅಕ್ಕಿ ಇಷ್ಟ ಆಯಿತು ಅಂದರೆ ಒಬ್ಬೊಬ್ಬರು ಕೊಡಲ್ಲ ಕೇಳಿದ ತಕ್ಷಣ, ಆದರೂ ನಾವು ವೆಯ್ಟ್ ಮಾಡ್ತೀವಿ. ಯಾವತ್ತರ ಇವತ್ತಲ್ಲ ನಾಳೆ ಅವ್ರಿಗೆ ಮನಸ್ಸು ಬಂದೇ ಬರುತ್ತೆ, ಹೌದು ತುಂಬ ದಿನದಿಂದ ಕೇಳ್ತಾ ಇದ್ದಾರೆ, ಯಾವುದೊಂದು ಮ್ಯಾಚಿಂಗ್ ಅಕ್ಕಿ ಇಟ್ಟಿರ್ತಾರೆ ಜೊತೆ ಮಾಡೋಕ್ಕೆ ಅಂದ್ಬಿಟ್ಟು ಅವ್ರಿಗೂ ಒಂದು ಮನಸ್ಸಲ್ಲಿ ಬರುತ್ತೆ, ಕೊಡ್ತಾರೆ ಅವರು. ಮೇನ್ ಏನಂದರೆ ವೆಯ್ಟ್ ಮಾಡಬೇಕಷ್ಟೇ, ಕೊಟ್ಟಿಲ್ಲ ಅಂತ ಕಾಟೆ ಹೊಡೆಯೋದು ಅದೆಲ್ಲ ಮಾಡಿದ್ರೆ ಯಾವತ್ತಿಗೂ ಅಕ್ಕಿ ಏಳಿಗೆ ಅಂತೂ ಆಗೋದೇ ಇಲ್ಲ ಬಿಡಿ ಅವ್ರಿಗೆ. ಯಾಕಂದರೆ ಯಾರು ಕಾಟ ಹೊಡೆದ್ರು ಅವ್ರಿಗೆ ನಮಗೂ ಗೊತ್ತು, ಇಟ್ಟವ್ರು ಒಂದು ಮನೇಲಿ ಒಂದು 50 ಅಕ್ಕಿ ಇಕ್ಕೋರೆ ಏಳಿಗೆ ಅಂತೂ ಆಗ್ತಾಯಿಲ್ಲ ಅವ್ರಿಗೆ, ಅವ್ರು ಇವ್ರದ್ದು ಅಡಿಗೆ ಹೋಗಿ ನೋಡ್ತಾ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ, ಅವ್ರದ್ದು ಬುದ್ಧಿ ಅಂತ ಬುದ್ಧಿ ಇರ್ಬೋದು ಅಷ್ಟೇ. ಅವ್ರ ಮನೇಲೇನು ಕಿತಕಾಗಿಲ್ಲ ಅಂದರೆ ಬೇರೆಯವ್ರ ಮನೇದು ಒಳ್ಳೇದಾಗಬಾರ್ದು ಅಂತ ಮಾಡೋರು ಅವ್ರಷ್ಟೇ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು ಜಾಸ್ತಿ. ಮತ್ತು ಇನ್ನೊಂದೇನೆಂದರೆ ಅಕ್ಕಿ ಯಾರಿಗಾರ ಕೈ ಕೊಟ್ಟಾಗ ಒಂದು ಸತಿ ವಾಪಸ್ ಇಸ್ಕೊಂಡು ಕಾಟ ಚೆಕ್ ಮಾಡ್ಕೊಂಬಿಡಿ, ಅವ್ರ ಮುಂದೆ ಚೆಕ್ ಮಾಡ್ಕೊಂಬಿಡಿ, ಅದರಲ್ಲೇನು ತಪ್ಪಿಲ್ಲ, ಅವ್ರ ಮುಂದೆ ಚೆಕ್ ಮಾಡ್ಕೊಳ್ಳಿ. ಅವಾಗ ಅವ್ರಿಗೂ ಒಂದು ಇದಿರುತ್ತೆ, ಹೌದಪ್ಪ ಒಂದೊಂದು ಅಕ್ಕಿನೂ ಚೆಕ್ ಮಾಡ್ತಾರೆ ವಾಪಸ್ ಕೊಟ್ಟಾಗ ಅಂತ. ಆ ಯೋಚನೆನೂ ಮಾಡಲ್ಲ ಯಾರು, ಯಾಕಂದರೆ ಒಂದು ಸತಿ ಕಾಟ ಹೊಡೆದ್ಮೇಲೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ. ಮತ್ತು ನೋಡಿ ಫ್ರೆಂಡ್ಸ್, ಇದೆ ಮೇನು ನಮ್ಮನೆ ಅಕ್ಕಿ, ಈ ಜಾಗಗಳೆಲ್ಲ ನಾನು ವಂಶ ಮಾಡಿರೋದು. ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫ್ರೆಂಡ್ಸ್ ಬೇಜಾರು ಮಾಡ್ಕೊಂಬಿಡಿ, ಮನಸ್ಸಲ್ಲಿ ಇದ್ದಿದ್ದೆಲ್ಲ ಮಾತಾಡಿದ್ದೀನಿ ನಾನು. ಮತ್ತು ಅಕ್ಕಿಗಳು ಯಾವುದೂ ಸೇಲ್ಗಿಲ್ಲ, ನೋಡೋಣ ಇನ್ನೂ ಅಕ್ಕಿಗಳಿದ್ದಲ್ಲಿ ಇನ್ನೂ ಲೈನ್ ಮಾಡ್ತಾಯಿದ್ದೀನಿ ನಾನು. ಲೈನ್ ಮಾಡ್ಮೇಲಂತೂ ಆಚೆ ಕೊಟ್ಟೇ ಕೊಡ್ತೀನಿ ನಾನು. ನನಗೆ ಇವಾಗ ಲೈನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಎತ್ಕೊತಾ ಇದೆ ಈ ಪ್ರಾಬ್ಲಮಿಂದ, ಸ್ವಲ್ಪ ಅಕ್ಕಿಗಳು ಮಾಡ್ಕೊಂಡು ಆಮೇಲೆ ಆಚೆ ಕೊಡ್ತೀನಿ. ವಿಡಿಯೋ ದಯವಿಟ್ಟು ಲೈಕ್ ಮಾಡಿ, ನಿಮ್ಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ. ನಿಮ್ಗೆ ಅಕ್ಕಿ ಇಷ್ಟ ಆಗಿದ್ರೆ, ಚೆನ್ನಾಗಿದೆ ಅಂದರೆ ದಯವಿಟ್ಟು ಶೇರ್ ಮಾಡಿ. ಇದು ಕಣ್ಣಿನ ವಿಡಿಯೋ, ಇವಾಗ ಎರಡೂ ಸಪ್ರೇಟ್ ಸಪ್ರೇಟಾಗಿ ಕಣ್ಣಿನ ವಿಡಿಯೋ ಮಾಡ್ತೀನಿ. ವಿಡಿಯೋ ಮಾಡೋಕ್ಕಿಂತ ಮುಂಚೆ ಅಕ್ಕಿ ಸ್ವಲ್ಪ ನೀರಲ್ಲಿ ಇರುತ್ತೋ, ಅದಕ್ಕೆ ಬಾಲ ಒದ್ದೆ ಆಗಿದೆ. ಇದು ಸ್ವಲ್ಪ ಮೀಡಿಯಮ್ ಅಗಲ ಬಾಲ ಅಕ್ಕಿನೇ, ಲೆಂತು ಒಳ್ಳೆ ಲೆಂತ್ ಇದೆ, ಗುಂತಲೆ ಸ್ವಲ್ಪ ಮೀಡಿಯಮ್ಗಿಂತ ಸ್ವಲ್ಪ ಉದ್ದ ಚೊಂಚು. ಇದು ನಮ್ಮನೆ ಮೂಲ ಜ್ಯಾಕ್ ಗಂಡು, ದೊಡ್ಡ ಗಂಡಿದು. ಇದು ನಮ್ಮನೆ ಮೇನ್ ಮೂಲ, ಅದು ಜ್ಯಾಕ್ ಗಂಡಿದ ಕಣ್ಣು. ನಾನು ಇಷ್ಟೊತ್ತೇನು ಹೇಳಿದೆ, ಆ ಕೆಂಪು ಅನಾರಿ ಎಲ್ಲ ಕಪ್ಪು ಒಡ್ಕ್ಲಿಗೆ ಟರ್ನ್ ಆಗತ್ತಂತ ವೈಬ್ರೇಷನ್ ನೋಡ್ಬೋದು. ಅಪ್ಪ ಮಗಾಗಿ ಇಬ್ರಿಗೂ ಸೇಮ್ ವೈಬ್ರೇಷನ್ನು, ಕೈಯಲ್ಲಿ ಹಿಡಿದ್ರೆ ವೈಬ್ರೇಷನ್ ಮಾಡ್ತಾ ಇರತ್ತೆ. ಪುತ್ಲಿ ಸುತ್ತಲೂ ಬ್ಲ್ಯಾಕ್ ಶರ್ಡು ಅಗಲ ಇದೆ, ಹರಡಿದೆ. ಔಟ್ರ್ ಹಿಂಗೆ ಬ್ಲ್ಯಾಕು ಡಾರ್ಕ್ ಆಗಿದೆ, ಅಗಲ ಇದೆ. ತುಂಬಾ ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ ಇದು. ಇದು ಮೇಯ್ನ್ ಬಂದುಬಿಟ್ಟು ನಮ್ಮ ವಾಲ್ಟಿ ಅಂಕಲ್ ಅವ್ರದ್ದು ಮೇಯ್ನ್ ಅಕ್ಕಿ ಇದು. ಅವರು ಆವಾಗ ಎಲ್ಲ ಇಂಥ ಅಕ್ಕಿಗಳೇ ಇಟ್ಟಿದ್ದು, ಅವ್ರದ್ದು ಮೇಯ್ನ್ ಅಕ್ಕಿ ಇದು. ವಾಲ್ಟಿ ಅಂಕಲ್ ಅಂದರೆ ಚಿಕ್ಕಬಳ್ಳಾಪುರ ವಾಲ್ಟಿ ಅಂತ ಕರೀತಾರೆ, ಅವ್ರದ್ದು ಮೇಯ್ನ್ ಅಕ್ಕಿ ಇದು. ಇದು ಇನ್ನೊಂದು ಸೈಡ್ ಕಣ್ಣು, ಅದೇ ಜ್ಯಾಕ್ ಕಂಡದು ಇನ್ನೊಂದು ಸೈಡ್ ಕಣ್ಣು. ಇಲ್ಲೂ ನೋಡ್ಬೋದು ಒಡಕ್ಲು ಎದ್ದು ಕಾಣುತ್ತೆ, ಔಟ್ರಿಂಗು ಬ್ಲ್ಯಾಕು ಡಾರ್ಕ್ ಆಗಿದೆ, ಸುತ್ತಲೂ ಸುತ್ತಲೂ ಕಪ್ ಶೇಡು ತುಂಬ ಚೆನ್ನಾಗಿ ಹರಡ್ಕೊಂಡಿದೆ. ಪಟ ಮಾಡಿಸಿದೆ, ಪಟ ಕಟ್ತಾ ಇರೋದು. ಫ್ರೆಂಡ್ಸ್ ಇದು ದೊಡ್ಡ ಹೆಣ್ಣು, ಇವಾಗ ಏನು ದೊಡ್ಡ ಗಂಡು ತೋರಿಸ್ದೆ ಅದು ಬಾಲ ಆಗಲ್ಲ. ಇದು ನೋಡ್ಬೋದು ಬಾಲ, ಚಡಿ ಬಾಲ ಇದು, ಸಿಂಗಲ್ ಪೀಸ್ ಬಾಲ ಇದು. ಹಿಂಗೆ ಮ್ಯಾಚ್ ಮಾಡೋದು,
ಗಂಡಗೆ ಬಾಲ ಅಗಲ ಇದ್ರೆ ಹೆಣ್ಣಿಗೆ ಬಾಲ ಸಿಂಗಲ್ ಪೀಸಲ್ಲಿ ಇರಬೇಕು. ಗಂಡು ಲೆಂತ್ ಇದೆ ಅದಕ್ಕೆ ಹೆಣ್ಣು ಶಾರ್ಟ್ ಹೆಣ್ಣು ಹಾಕಿರೋದು. ಗುಂಡೆಲೆ ಮೀಡಿಯಂ ಸೈಜು, ಒಂದು ಚಿಕ್ಕದಿರಲಿ ದೊಡ್ಡದಿರಲಿ ತಲೆ ಗುಂಡಿರಬೇಕು, ಚೆನ್ನಾಗಿರಬೇಕು, ಶೇಪು ತುಂಬ ಚೆನ್ನಾಗಿದೆ. ನೋಡಿ ಶೇಪು ತುಂಬ ಚೆನ್ನಾಗಿದೆ, ಫುಲ್ ಕವರ್ ಆಗುತ್ತೆ ನೋಡಿ. ಹಿಂಗೆ ಇಟ್ಟರೆ ಫುಲ್ ಕವರ್ ಆಗಬೇಕು, ಅಕ್ಕಿ ಯಾವಾಗಲೂ ಫುಲ್ ಕವರ್ ಆಗಬೇಕು. ಹಿಂಗೆ ನೋಡಿ ಪಟ್ಟ ಕತ್ತಾ ಇತ್ತು, ಇನ್ನು ಬಾಯಲ್ಲಿ ಗೊತ್ತಾಗುತ್ತೆ ನೋಡಿ ಕತ್ತಾ ಇದ್ದಿದ್ದು. ಇದು ಹೆಣ್ಣಿನ ಕಣ್ಣಿದು, ಪುತ್ಲಿ ಸುತ್ತಲೂ ಬ್ಲ್ಯಾಕ್ ಶೇಡು ಚೆನ್ನಾಗಿದೆ, ಔಟ್ರಿಂಗು ಬ್ಲ್ಯಾಕ್ ಡಾರ್ಕ್ ಆಗಿದೆ. ಇನ್ನೂ ಒಂದು 10 ಪಟ ಮೇಲೆ ಮಾಡಿಸ್ತೀನಿ, ಬ್ರೀಡಿಂಗ್ದೇನು ತುಂಬ ಚೆನ್ನಾಗೈತೆ. ಒಡಕ್ಲಿ ಇನ್ನೂ ಕಪ್ಪಾಗತ್ತಿದ್ದು, ಇನ್ನೂ ವಯಸ್ಸಾಗ್ತಾ ಕಪ್ಪಾಗತ್ತೆ. ಇದು ಹೆಣ್ಣಿಂದು ಇನ್ನೊಂದು ಸೈಡ್ ಕಣ್ಣಿದು, ಅಕ್ಕಿ ತುಂಬ ಗಲೀಜು ಮಾಡ್ಕೊಂಡಿದೆ, ಏನಕ್ಕಂದರೆ ಪಟ್ಟ ಮೇಲೆ ಇದೆ, ಪಟ್ಟಾಗಿ ತಿನ್ನಿಸ್ತಾ ಅಕ್ಕಿ ಗಲೀಜು ಮಾಡ್ಕೊಂಡಿದೆ. ಒಂದು ಸ್ವಲ್ಪ ಪಟ್ಟ ದೊಡ್ಡದಾಗಿ ಕಾಳೆತ್ತಕ್ಕೆ ರೆಡಿ ಆದಮೇಲೆ ಇದೆಲ್ಲ ಕ್ಲೀನ್ ಮಾಡಿಬಿಡ್ತೀವಿ. ವೈಬ್ರೇಷನ್ ನೋಡ್ಬೋದು ತುಂಬ ಚೆನ್ನಾಗಿ ಮಾಡುತ್ತೆ, ಅಪ್ಪ ಅಂತೂ ಜಾಸ್ತಿ ವೈಬ್ರೇಷನ್ ಮಾಡುತ್ತೆ.